ನಮಸ್ಕಾರ ಸ್ನೇಹಿತರೆ. ಸಾಮಾನ್ಯವಾಗಿ ಬಹುತೇಕ ಊರುಗಳ ಹೆಸರುಗಳನ್ನು ಅಲ್ಲಿನ ಗ್ರಾಮ ದೇವತೆಗಳ ಹೆಸರುಗಳನ್ನು ಆಧರಿಸಿ ಇಡಲಾಗಿರುತ್ತದೆ. ಹಾಗೆಯೇ ಹೊಯ್ಸಳರ ಶಿಲ್ಪಕಲೆಯ ಶ್ರೀಮಂತಿಕೆಗೆ ಹೆಸರಾದ ಬೇಲೂರು ಹಳೆಬೀಡುಗಳಿಂದ ಶಿಲ್ಪಕಲೆಯ ತವರೂರು ಎಂದೇ ಪ್ರಸಿದ್ಧವಾಗಿರುವ ಹಾಸನ ಹಾಸನಾಂಬೆಯ ನೆಲೆವೀಡಾಗಿದೆ. ಬೆಂಗಳೂರಿನಿಂದ ಹಾಸನ 183.2 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿನ ಮೆಜೆಸ್ಟಿಕ್ನಿಂದ ಹಾಸನಕ್ಕೆ ಸಾಕಷ್ಟು ನಾನ್ ಸ್ಟಾಪ್ ಬಸ್ಗಳು ಹೊರಡ್ತಾ ಇರುತ್ತೆ. ಅರ್ಲಿ ಮಾರ್ನಿಂಗಿಂದನೇ ಹಾಸನದ ಕಡೆಗೆ ಬಸ್ಗಳು ಹೊರಡುತ್ತವೆ. ಹಾಸನದ KSRTC ಬಸ್ ಸ್ಟಾಪಿಂದ ಹಾಸನಾಂಬೆಯ ದೇಗುಲ 1.6 ಕಿಲೋಮೀಟರ್ ದೂರದಲ್ಲಿದೆ. ಆಟೋ ಅಥವಾ ಲೋಕಲ್ ಬಸ್ ಹಿಡಿದು ನಾವು ಹಾಸನಾಂಬೆ ದೇವಾಲಯವನ್ನು ತಲುಪಬಹುದು. ಇನ್ನು ಟ್ರೈನ್ನಲ್ಲಿ ಹಾಸನಕ್ಕೆ ಹೋಗೋದಾದರೆ ಬೆಳಗ್ಗೆ 7 ಗಂಟೆಗೆ ಯಶವಂತಪುರದಿಂದ ಹೊರಡುವ ಟ್ರೈನ್ನಲ್ಲಿ ಹಾಸನವನ್ನು ತಲುಪಿ ಹಾಸನದಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಹಾಸನಾಂಬೆಯ ದೇವಾಲಯವನ್ನು ತಲುಪಬಹುದು. ಹಿಂದೆ ಸಿಂಹಾಸನಪುರಿ ಎಂಬ ಹೆಸರಿನ ಪ್ರಸಿದ್ಧ ಅಗ್ರಹಾರವಾಗಿತ್ತು. ನಂತರದ ಕಾಲದಲ್ಲಿ ಜನರ ಆಡುಭಾಷೆಯಲ್ಲಿ ಹಾಸನ ಎಂದು ಪ್ರಸಿದ್ಧಿಯನ್ನು ಪಡೆದಿದೆ. ಹಾಸನದ ಗ್ರಾಮ ದೇವತೆಯೇ ಹಾಸನಾಂಬೆ. ಈ ಹಾಸನಾಂಬೆಯ ದೇವಾಲಯದ ಬಾಗಿಲನ್ನು ವರ್ಷಕ್ಕೆ ಒಮ್ಮೆ ತೆರೆಯುವುದರಿಂದ ಇದು ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ಸ್ಥಳ ಪುರಾಣದ ಪ್ರಕಾರ ಬಹಳ ಹಿಂದೆ ದುರ್ಗಾದೇವಿಯ 7 ರೂಪಗಳೆಂದೇ ಪ್ರಸಿದ್ಧರಾದ ಸಪ್ತ ಮಾತೃಕೆಯರಾದ ಬ್ರಹ್ಮಾಣಿ, ವೈಷ್ಣವಿ, ಮಾಹೇಶ್ವರಿ, ಇಂದ್ರಾಣಿ, ಕೌಮಾರಿ, ವಾರಾಹಿ, ಚಾಮುಂಡಿ ವಾಯುವಿಹಾರಕ್ಕೆಂದು ದಕ್ಷಿಣಕ್ಕೆ ಬಂದಿರುತ್ತಾರೆ. ಆ ಸಮಯದಲ್ಲಿ ಇಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತು ಇಲ್ಲೇ ನೆಲೆದಿಂತರಂತೆ. ಸಪ್ತ ಮಾತೃಕೆಯರಲ್ಲಿ ವೈಷ್ಣವಿ, ಕೋಮಾರಿ, ಮಾಹೇಶ್ವರಿ ಹಾಸನಾಂಬ ದೇವಾಲಯದಲ್ಲಿ ಹುತ್ತದ ರೂಪದಲ್ಲಿ ನೆಲೆಗೊಳ್ಳುತ್ತಾರೆ. ಸಪ್ತ ಮಾತೃಕೆಯರು ಸದಾ ನಗುವ ದೇವತೆಗಳಾದ್ದರಿಂದ ಹಾಸನಾಂಬೆ ಎಂದು ಕರೆಯಲಾಗಿತ್ತು. ಕಾಲಾನಂತರದಲ್ಲಿ ಹಾಸನಾಂಬೆಯಾಯಿತು ಎಂದು ಹೇಳುತ್ತಾರೆ. ಇನ್ನು ಚಾಮುಂಡಿ, ವಾರಾಹಿ, ಇಂದ್ರಾಣಿ ಹಾಸನದ ಬಳಿ ಇರುವ ದೇವಿಗೆರೆಯಲ್ಲಿ ನೆಲೆ ನಿಂತರೆ ಬ್ರಾಹ್ಮಿ ಕೆಂಚಮ್ಮನ ಹೊಸಕೋಟೆಯಲ್ಲಿ ನೆಲೆ ನಿಂತಿದ್ದಾಳೆ ಎಂದು ಇಲ್ಲಿನ ಜನರು ಹೇಳುತ್ತಾರೆ. ಈ ಸಪ್ತ ಮಾತೃಕೆಯರು ಇಲ್ಲಿ ನೆಲೆ ನಿಂತ ನಂತರದಲ್ಲಿ 12ನೇ ಶತಮಾನದಲ್ಲಿ ಹಾಸನದ ಪಾಳ್ಳೇಗಾರರಾದ ಕೃಷ್ಣಪ್ಪ ನಾಯಕರ ಕನಸಿನಲ್ಲಿ ಬಂದು ತಾನು ಇಂತಹ ಜಾಗದಲ್ಲಿ ನೆಲೆ ನಿಂತಿದ್ದೇನೆ, ಹುತ್ತದ ರೂಪದಲ್ಲಿ ನೆಲೆಸಿದ್ದೇನೆ, ತನಗೊಂದು ಗುಡಿಯನ್ನು ಕಟ್ಟಿಸಬೇಕೆಂದು ಹೇಳಲು ನಂತರದಲ್ಲಿ ಕೃಷ್ಣಪ್ಪ ನಾಯಕರು ದೇವಿಗೆ ದೇವಾಲಯವನ್ನು ಕಟ್ಟಿಸಿದರು ಎಂದು ಈ ಸ್ಥಳ ಪುರಾಣ ಹೇಳುತ್ತದೆ. ಹಿಂದಿಗೂ ಸಹ ಹಾಸನದ ಹಾಸನಾಂಬೆ ದೇವಾಲಯದಲ್ಲಿ ದೇವಿಯರು ಹುತ್ತದ ರೂಪದಲ್ಲಿ ನೆಲೆ ನಿಂತಿರುವುದನ್ನು ನೋಡಬಹುದು. ಈ ಹುತ್ತಗಳಿಗೆ ಹೆಣ್ಣು ದೇವತೆಗಳ ಮುಖವಾಡವನ್ನು ಹಾಕಿ ಸುಂದರವಾಗಿ ಅಲಂಕರಿಸಲಾಗುತ್ತದೆ. ಎಲ್ಲ ದೇವಾಲಯಗಳಲ್ಲೂ ನಡೆಯುವಂತೆ ಈ ದೇವಾಲಯದಲ್ಲಿ ಪ್ರತಿನಿತ್ಯ ಪೂಜೆ ನಡೆಯುವುದಿಲ್ಲ. ವರ್ಷಕ್ಕೆ ಒಮ್ಮೆ ತೆರೆಯುವ ಈ ದೇವಾಲಯದಲ್ಲಿ 10ರಿಂದ 12 ದಿನಗಳು ಮಾತ್ರ ದೇವಿಗೆ ಪೂಜೆಯನ್ನು ನೆರವೇರಿಸಲಾಗುತ್ತದೆ. ಅಶ್ವಯುಜ ಮಾಸದ ಹುಣ್ಣಿಮೆಯ ನಂತರ ಬರುವ ಗುರುವಾರ, ಅಂದರೆ ವಿಜಯದಶಮಿಯ ನಂತರ ಬರುವ ಹುಣ್ಣಿಮೆಯ ನಂತರ ದೇವಾಲಯದ ಬಾಗಿಲನ್ನು ತೆರೆಯುತ್ತಾರೆ. ಅಂದರೆ ಹುಣ್ಣಿಮೆ ಬುಧವಾರ ಬಂದರೆ ಗುರುವಾರ ಬಾಗಿಲು ತೆರೆಯುವುದಿಲ್ಲ, ನೆಕ್ಸ್ಟ್ ಗುರುವಾರ ಬಾಗಿಲನ್ನು ತೆರೆಯಲಾಗುತ್ತೆ. 7 ದಿನಕ್ಕೆ ಕಡಿಮೆ ಇಲ್ಲದಂತೆಯೂ 15 ದಿನಕ್ಕೆ ಹೆಚ್ಚು ಇಲ್ಲದಂತೆಯೂ ದೇವಾಲಯವನ್ನು ತೆರೆಯಲಾಗುತ್ತೆ. ಸಪ್ತಮಾತೃಕೆ ದೇವಿಯರು ಕಾಶಿಯಿಂದ ಬರುವಾಗ ಇವರ ಜೊತೆ ತಮ್ಮನಾದ ಸಿದ್ದೇಶ್ವರ ಸ್ವಾಮಿ ಕೂಡ ಜೊತೆಯಲ್ಲಿ ಬರುತ್ತಾರಂತೆ. ಅವರು ಮಾರ್ಗ ಮಧ್ಯದಲ್ಲಿ ಯಾರದೋ ಮನೆಯಲ್ಲಿ ನೀರನ್ನು ಕುಡಿದಿದ್ದರಿಂದ ದೋಷ ಉಂಟಾಗಿ, ನೀನು ಬೇರೆಯವರ ಮನೆಯಲ್ಲಿ ನೀರು ಕುಡಿದಿದ್ದರಿಂದ ನಾವು ನಿಮ್ಮನ್ನು ವರ್ಷಕ್ಕೆ ಒಮ್ಮೆ ಮಾತ್ರ ನೋಡುತ್ತೇವೆ ಎಂದು ಸಪ್ತ ಮಾತೃಕೆಯರು ಸಿದ್ದೇಶ್ವರ ಸ್ವಾಮಿಗೆ ಹೇಳುತ್ತಾರೆ. ಆದ್ದರಿಂದಲೇ ಸಿದ್ದೇಶ್ವರ ಸ್ವಾಮಿಯನ್ನು ನರಕ ಚತುರ್ದಶಿಯ ಮಾರನೆಯ ದಿನ, ಅಂದರೆ ದೇವಾಲಯದ ಬಾಗಿಲು ಮುಚ್ಚುವ 1 ದಿನ ಮುಂಚಿತವಾಗಿ ಸಿದ್ದೇಶ್ವರ ಸ್ವಾಮಿಯ ದರ್ಶನವನ್ನು ದೇವಿಯರಿಗೆ ಮಾಡಿಸಲಾಗುತ್ತದೆ. ಹಾಸನಾಂಬೆಯ ದೇವಾಲಯದ ಪಕ್ಕದಲ್ಲಿಯೇ ಸಿದ್ದೇಶ್ವರ ಸ್ವಾಮಿ ದೇವಾಲಯವಿದೆ. ಈ ದೇವಾಲಯದಲ್ಲಿ ಶಿವನು ಅರ್ಜುನನಿಗೆ ಪಾಶುಪತಾಸ್ತ್ರ ನೀಡುತ್ತಿರುವ ಮೂರ್ತಿಯು ಉದ್ಭವ ಮೂರ್ತಿಯಾಗಿದೆ.
ಹಾಗೂ ಈ ಮೂರ್ತಿಯ ಮೇಲೆ ಒದಿಸಿರುವ ವಸ್ತ್ರದ ಮೇಲೆ ಸದಾ ನೀರಿನ ಸೆಲೆ ಜಿನುಗುತ್ತಿರುತ್ತದಂತೆ. ದೇವಾಲಯದ ಆವರಣದಲ್ಲಿ 101 ಶಿವಲಿಂಗಗಳನ್ನು ಒಂದೇ ಸಮಯದಲ್ಲಿ ನೋಡಬಹುದು. ಬಲಿಪಾಡ್ಯಮಿಯ ಮರುದಿನ ಮತ್ತೆ ದೇವಾಲಯದ ಬಾಗಿಲನ್ನು ಮುಚ್ಚಲಾಗುತ್ತದೆ. ದೇವಿಗೆ ಬಾಗಿಲು ಮುಚ್ಚುವ ಮುಂಚೆ ಪೂಜೆಯನ್ನು ಮಾಡಿ ಹೂವನ್ನು ಹಾಕಿ ನಂದಾದೀಪವನ್ನು ಬೆಳಗಿಸಿ ತಳಿಗೆಯನ್ನು ಇಡುತ್ತಾರಂತೆ. ತಳಿಗೆ ಎಂದರೆ ಅರಿಶಿನ, ಕುಂಕುಮ, ಎಲೆ, ಅಡಿಕೆ ಮತ್ತು ಪಂಚಪಾತ್ರೆಯಲ್ಲಿ ನೀರು. ಈ ಪಂಚಪಾತ್ರೆಯ ನೀರೇ ದೇವಿಗೆ ನೈವೇದ್ಯ. ಬಹಳ ಹಿಂದೆ ಕ್ರಿಸ್ತಶಕ 12ನೇ ಶತಮಾನದಲ್ಲಿ ದೇವಿಗೆ ಅಕ್ಕಿಯನ್ನು ನೈವೇದ್ಯವಾಗಿ ಇಟ್ಟರೆ ಅನ್ನವಾಗುತ್ತಿತ್ತಂತೆ. ಕ್ರಿಸ್ತಶಕ 18ನೇ ಶತಮಾನದ ನಂತರ ದೇವಿಗೆ ನೀರನ್ನೇ ನೈವೇದ್ಯವಾಗಿ ಇಡಲಾಗುತ್ತದಂತೆ. ಮುಂದಿನ ವರ್ಷ ಬಾಗಿಲು ತೆರೆಯುವವರೆಗೂ ಹೂ ಬಾಡದೆ ನಂದಾದೀಪ ನಂದದೆ ಬೆಳಗುವುದೇ ಇಲ್ಲಿನ ವೈಶಿಷ್ಟ್ಯ. ಪ್ರತಿ ವರ್ಷ ಈ ದೇವಾಲಯದ ಬಾಗಿಲನ್ನು ತೆರೆದಾಗ ಕೂಡಲೇ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶವಿರುವುದಿಲ್ಲ. ಏಕೆಂದರೆ ದೇವಿಯ ನೋಟದ ಪ್ರಖರತೆಯನ್ನು ತಡೆಯುವ ಶಕ್ತಿ ಸಾಮಾನ್ಯ ಜನರಿಗೆ ಇರುವುದಿಲ್ಲ ಎಂದು. ಈ ಕಾರಣದಿಂದಲೇ ದೇವಾಲಯದ ಮುಂದೆ ಬಾಳೆ ಕಂದನ್ನು ಕಡಿದು ದೃಷ್ಟಿ ನಿವಾರಣೆ ಮಾಡಿ ನಂತರ ದೇವಿಯ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತದೆ. ಬಹಳ ಹಿಂದಿನಿಂದಲೂ ಈ ದೇವಾಲಯದ ಮುಂಭಾಗದಲ್ಲಿ ಮಡಿವಾಳ ವಂಶದವರು ಬಾಳೆಯ ಕಂದನ್ನು ಕಡಿಯುತ್ತಿದ್ದರಂತೆ. ಆದರೆ 1996 ನಂತರ ರಾಜವಂಶಸ್ಥರು ಈ ದೇವಾಲಯದ ಮುಂದಿನ ಬಾಳೆ ಕಂದನ್ನು ಕಡಿಯುತ್ತಾರೆ. ಈ ವರ್ಷ ನರಸಿಂಹರಾಜ ಅರಸು ಎಂಬುವವರು ದೇವಾಲಯದ ಮುಂದಿರುವ ಬಾಳೆ ಕಂದನ್ನು ಕಡಿದಿದ್ದಾರೆ. ದೇವಾಲಯ ವರ್ಷಕ್ಕೊಮ್ಮೆ ತೆಗೆಯೋದ್ರಿಂದ ಗ್ರಾಮ ದೇವತೆಯೂ ಆಗಿರೋದ್ರಿಂದ ಊರಿನವರೆಲ್ಲ ದರ್ಶನಕ್ಕೆ ಬರ್ತಾರೆ. ಹೊರಹೂರಿನವರು ಕೂಡ ದೇವಿಯ ದರ್ಶನಕ್ಕೆ ಬರೋದ್ರಿಂದ ದೇವಾಲಯದಲ್ಲಿ ಜನಸಂದಣಿ ಹೆಚ್ಚಾಗಿರುತ್ತದೆ. ನಾವು ಬೆಳಗ್ಗೆ 7 ಗಂಟೆಗೆ ಯಶವಂತಪುರದಿಂದ ಬರುವ ಟ್ರೈನಲ್ಲಿ ಹಾಸನವನ್ನು ತಲುಪಿ ಹಾಸನಾಂಬ ದೇವಾಲಯ ತಲುಪೋಷ್ಟರಲ್ಲಿ 11:30 ಆಗಿತ್ತು. 11:30 ನಾವು ಲೈನಲ್ಲಿ ನಿಂತ್ಕೊಂಡಿದ್ದಕ್ಕೆ ರಾತ್ರಿ 9 ಗಂಟೆಗೆ ನಮಗೆ ದರ್ಶನ ಆಯಿತು. ಈ ದೇವಾಲಯ ವರ್ಷಕ್ಕೆ ಒಮ್ಮೆ ಮಾತ್ರ ತೆರೆಯಲು ಮೂಲ ಕಾರಣ ಎಂದರೆ ಬಹಳ ಹಿಂದೆ ದೇವಾಲಯದ ಸುತ್ತಮುತ್ತಲೂ ಇದ್ದ ಮನೆಗಳಲ್ಲಿ ಮಹಿಳೆಯರು ಮೆಣಸಿನಕಾಯಿ ಖಾರವನ್ನು ಕುಟ್ಟುತ್ತಿದ್ದಾಗ ದೇವಿಯ ಕಣ್ಣಲ್ಲಿ ನೀರು ಬರುತ್ತಿತ್ತಂತೆ. ಆಗ ಮಹಿಳೆಯರು ದೇವಿಯ ಕಣ್ಣಲ್ಲಿ ನೀರನ್ನು ತರಿಸಬಾರದೆಂದು ದೇವಾಲಯದ ಬಾಗಿಲನ್ನು ಮುಚ್ಚಿದ್ದರಂತೆ. ಹಾಗಾಗಿ ದೇವಿಯು ವರ್ಷಕ್ಕೊಮ್ಮೆ ಮಾತ್ರ ದರ್ಶನವನ್ನು ನೀಡುತ್ತಿದ್ದಾಳೆ. ಹೀಗೆ ವರ್ಷಕ್ಕೊಮ್ಮೆ ದೇವಾಲಯದ ಬಾಗಿಲನ್ನು ತೆರೆದಾಗ ಊರಿನಲ್ಲಿ ಯಾರ ಮನೆಯಲ್ಲಿಯೂ ಕೂಡ ಮೆಣಸಿನಕಾಯಿ ಖಾರ ಕುಟ್ಟುವುದಾಗಲಿ ಆಹಾರ ಪದಾರ್ಥಗಳಿಗೆ ಮೆಣಸಿನಕಾಯಿ ಒಗ್ಗರಣೆಯನ್ನು ಹಾಕುವುದಾಗಲಿ ಮಾಡುವುದಿಲ್ಲವಂತೆ. ಒಮ್ಮೆ ಈ ದೇವಿಯ ಆಭರಣವನ್ನು ಕಳವು ಮಾಡಲು ಕಳ್ಳರು ದೇವಾಲಯಕ್ಕೆ ಬರುತ್ತಾರೆ. ದೇವಿಯ ಒಡವೆಗಳಿಗೆ ಕೈ ಹಾಕಿದಾಗ ದೇವಿಯು ಅವರಿಗೆ ಕಲ್ಲಾಗಿ ಹೋಗಿ ಎಂದು ಶಾಪ ಕೊಟ್ಟಳಂತೆ. ದೇವಿಯ ಶಾಪದಿಂದ 4 ಜನರು ಕಲ್ಲಾಗಿ ಹೋದರಂತೆ. ಅವರಿಗೆ ಗುಡಿಯನ್ನು ನಿರ್ಮಿಸಲಾಗಿದ್ದು ಆ ಗುಡಿಯನ್ನು ಕಳ್ಳಪ್ಪನ ಗುಡಿ ಎಂದು ಕರೆಯುತ್ತಾರೆ. ದೇವಿಯ ಪರಮ ಭಕ್ತೆಯಾದಂತಹ ಸೊಸೆಯು ಅತ್ತೆಯ ಕಾಟ ತಾಳಲಾರದೆ ದೇವಿಯ ಬಳಿ ಬಂದು ಕೇಳಿಕೊಂಡಾಗ ದೇವಿಯು ಅವಳ ಭಕ್ತಿಗೆ ಮೆಚ್ಚಿ ತನ್ನ ಬಳಿಯೇ ಶಾಶ್ವತವಾಗಿ ನೀನು ನೆಲೆಸು ಎಂದು ಆಕೆಯನ್ನು ಕಲ್ಲಾಗಿ ಮಾಡಿದಳಂತೆ. ಅದನ್ನು ಸೊಸೆ ಕಲ್ಲು ಎಂದು ಕರೆಯಲಾಗುತ್ತದೆ. ಆ ಕಲ್ಲನ್ನು ಇಂದಿಗೂ ಸಹ ನಾವು ದೇವಿಯ ಎದುರಿನಲ್ಲಿ ನೋಡಬಹುದು. ಪ್ರತಿ ವರ್ಷ ಈ ಕಲ್ಲು ಭತ್ತದ ಕಾಳಿನಷ್ಟು ಚಲಿಸುತ್ತದಂತೆ. ಈ ಸೊಸೆ ಕಲ್ಲು ಚಲಿಸುತ್ತಾ ದೇವಿಯ ಪಾದವನ್ನು ಎಂದು ತಲುಪುವುದೋ ಅಂದು ಕಲಿಯುಗ ಅಂತ್ಯವಾಗುತ್ತದೆ ಎಂದು ಹೇಳಲಾಗುತ್ತದೆ. ಸಾಧ್ಯವಾದರೆ ನೀವು ಸಹ ಹಾಸನಕ್ಕೆ ಹೋಗಿ ವರ್ಷಕ್ಕೊಮ್ಮೆ ದರ್ಶನ ನೀಡುವ ಹಾಸನಾಂಬೆಯನ್ನು ದರ್ಶನ ಮಾಡಿ ಅವಳ ಆಶೀರ್ವಾದವನ್ನು ಪಡೆಯಿರಿ.